ಒಬ್ಬ ವಿದ್ವಾಂತ ಹೆಣ್ಣು ಮಗಳನ್ನ ಕೈ ಹಿಡಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ. ನಿಮ್ಮ ಮುಂದೆ ಒಬ್ಬ ಭ್ರಷ್ಟ ಶಾಸಕನಿಗೆ ನೀವು ಪಕ್ಷದ ಹೆಸರಿನಲ್ಲಿ ಬೆಂಬಲವನ್ನ ಕೊಟ್ರಲ್ಲ, ನೀವು ಮತ ಹಾಕಿದಂತ ಮತ ಒಬ್ಬ ಉತ್ತಮನಿಗೆ ನಿಮ್ ಕೈಲಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ. ಇದು ನಿಮ್ಮ ಇತಿಹಾಸ ಪುಟದಲ್ಲಿ ಇರ್ತದೆ. ಕೆಲ್ಸಗಳಾಗ್ತದೆ ಬಿಡಿ, ಕೆಲಸ ಆಗೋದು ಬಿಡೋದು, ಅವ್ನು ಯಾರ ಕೆಲಸ ಮಾಡೋದು, ಕಾಂಟ್ರಾಕ್ಟ್ ತಗೊಳ್ಳೋದು, ಇನ್ನೇನ ಮಾಡ್ಕೊಳ್ಳೋದು, ಅಧಿಕಾರ ನಂದಿದೆ ಅಂತ ಹೇಳ್ಕೊಳ್ಳೋದು, ಅದೆಲ್ಲ ಸರ್ವೇ ಸಾಮಾನ್ಯ. ಚುನಾವಣೆಗಳು ಬರ್ತಾ ಇರ್ತದೆ, ಚುನಾವಣೆಗಳು ಸೋಲ್ತಾ ಇರ್ತೀವಿ, ಚುನಾವಣೆಗಳು ಗೆಲ್ತಾ ಇರ್ತೀವಿ. ಆದ್ರೆ ನೀವು ಪ್ರಜ್ಞಾವಂತ ಮತದಾರರು ಅಂತ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಅಂತಕ್ಕಂತ ನೋವು ನನಗಿದೆ. ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ ಪ್ರಜ್ಞಾವಂತ ಮತದಾರರು ಅಂತ. ಯಾರನ್ನ ಪ್ರಜ್ಞಾವಂತರು ಅಂತ ಕರಿಬೇಕು? ಯಾರನ್ನ? ಯಾವ ಗುಣಲಕ್ಷಣಗಳನ್ನ ಇಟ್ಕೊಂಡು ನೀವು ಚುನಾವಣೆಯಲ್ಲಿ ಮತವನ್ನ ಹಾಕಿದ್ರಿ? ಬಹುಶಃ ಇದು ಈ ಕ್ಷೇತ್ರಕ್ಕೆ ಆದಂತ ಅಪಮಾನ. ಆದ್ರೆ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ.